राज्यात पसरलेल्या ड्रग्ज प्रकारावर आळा घालण्यासाठी गुरुवारी श्रीराम सेनेकडून जिल्हाधिकारी कार्यालयावर मोर्चा काढून जिल्हाधिकाऱ्यांना निवेदन सादर करण्यात आले आहे. गेल्या अनेक वर्षांपासून राज्यात ड्रग्जचे प्रकार वाढत आहेत व याचा परिणाम आपल्या राज्यावर व देशावर होत आहे. त्याचप्रमाणे जास्त परिणाम हा तरुण नाईनवर होताना दिसत आहे. यावेळी या निवेदनाद्वारे विविध मागण्यांची पूर्तता करण्याचे आवाहन करण्यात आले आहे. राष्ट्रीय सुरक्षा कायद्याअंतर्गत मादक द्रव्य विक्रेते आणि तस्करी करणाऱ्यांवर योग्य कारवाई करावी, शाळा महाविद्यालयांच्या वातावरणात गुप्तचर विभागाने नियंत्रण ठेवावे, राज्यामध्ये होणाऱ्या अंमली पदार्थांच्या वाहतुकीवर राज्यातील पोलिसांनी नजर ठेवावी, अशा विविध मागण्यांची पूर्तता करण्याचे निवेदन सादर करण्यात आले आहे. इवत्तु श्रीराम सेने ಬೆಳಗಾವಿ ಜಿಲ್ಲಾ ಘಟಕದಿಂದ ಡ್ರಗ್ಸ್ ವಿರುದ್ಧ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. 2009 ಮಂಗಳೂರು ಪಬ್ ಅಟ್ಯಾಕ್ ಆದಾಗ ಆವಾಗ ಶ್ರೀರಾಮ ಸೇನೆ ನೇತೃತ್ವದೊಳಗೆ ಅಲ್ಲಿ ಡ್ರಗ್ಸ್ ನಡೀತಾ ಇತ್ತು. ಆವಾಗ ಶ್ರೀರಾಮ ಸೇನೆಯಿಂದ ದಾಳಿ ಮಾಡಿದ್ವಿ. ಆವಾಗನ ರಾಷ್ಟ್ರೀಯ ಅಧ್ಯಕ್ಷರು ಪ್ರಮೋದ್ ಜಿ ಹೇಳಿದರು, ಇದು ಭಾಳ ಭಯಂಕರವಾಗಿ ಇಡೀ ರಾಜ್ಯ ತುಂಬ ಡ್ರಗ್ಸ್ ಅನ್ನೋದೇನೈತ ಭಾಳ ಕಟ್ಟು ಬೆಳೀತೈತಿ, ಅದನ್ನು ಚೂಟ್ ಹಾಕ್ರಿ ಅಂತ ಹೇಳಿದ್ರು. ಆದರೆ ಇವತ್ತಿಗೆ ಅದು ಗುರುತಾಗ್ತಾ ಇದೆ. ಯಾಕಂದರೆ ಇವತ್ತು ನಟಿಯರು ಫಿಲ್ಮ್ ಸ್ಟಾರ್ಗಳು ಆ ಮಾದಕ ಡ್ರಗ್ಸನ್ನು ಸೇವಿಸುವ ಮೂಲಕ ಇಡೀ ಯುವ ಜನಾಂಗ, ಈ ಕರ್ನಾಟಕದ ಯುವ ಜನಾಂಗ ಇವತ್ತು ಡ್ರಗ್ಸ್ಗೆ ಬಲಿ ಆಗ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಏನು ವಿನಂತಿ ಮಾಡ್ತಾ ಇದ್ದೀವಿ, ಮನವಿಯನ್ನು ಕೊಡ್ತಾ ಇದ್ದೀವಿ ಅಂದ್ರೆ ತಕ್ಷಣ ಇದನ್ನು ಗಂಭೀರವಾಗಿ ತಗೊಂಡು ಇದರ ಹಿಂದೆ ಯಾರದಾರ, ಇವತ್ತು ಶ್ರೀಲಂಕಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಲ್ಲಿಂದ ಡ್ರಗ್ಸ್ ಸಪ್ಲೈ ಆಗಿ ಇವತ್ತು ರಾಗಿಣಿ ಸಂಜನಾ ಅನ್ನುವ ಫಿಲ್ಮ್ ಸ್ಟಾರ್ ಇವತ್ತು ಸಿಕ್ಕಿದ್ದಾರೆ. ಇನ್ನೂ ಸಾಕಷ್ಟು ಜನ ಅದಾರ ಇವ್ರನ್ನ ಅವ್ರನ್ನ ಹೊರಗೆ ತೆಗೆದು ನೀವು ಏನಾದರೂ ಗಂಭೀರವಾಗಿ ಅಥವಾ ಸೀರಿಯಸ್ವಾಗಿ ಇದನ್ನು ತೊಗೋಬೇಕಾಗೈತಿ. ಯಾಕಂದ್ರೆ ಇಡೀ ಯುವ ಜನಕ್ಕೆ ಹಾಳಾಗೈತಿ, ಇಡೀ ಕರ್ನಾಟಕನ ಹಾಳಾಗೈತಿ. ಅದಕ್ಕೆ ಇದನ್ನು ಸರ್ಕಾರ ಗಂಭೀರವಾಗಿ ತೊಗೊರಿ. ಇಲ್ಲಾದ್ರೆ ಇವತ್ತು ಮನವಿ ಕೊಡತ್ತೇವೆ, ಮುಂದಿನ ದಿನಗಳ ಏನು ಮಾಡ್ತೇವೆ ಅನ್ನೋ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಶ್ರೀರಾಮ ಸೇನೆಯಿಂದ ಸರ್ಕಾರಕ್ಕೆ ಎಚ್ಚರಿಕೆ ಐತಿ, ತಕ್ಷಣ ಡ್ರಗ್ಸನ್ನು ಈ ರಾಜ್ಯದೊಳಗೆ ಬಂದ್ ಮಾಡ್ಬೇಕು ಅಂತ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲಾ ಪ್ರಮುಖರೆಲ್ಲ ಅದಾರ. ಅದೇ ರೀತಿ ಮೊನ್ನೆ ಕೊರೋನಾ 3 ತಿಂಗಳಾಯ್ತು, 6 ತಿಂಗಳು ಕೊರೋನಾ ಇತ್ತು. ಕೊರೋನಾ ಟೈಮ್ದಾಗ ಇವರು ನಮ್ಮ ಧಾರ್ಮಿಕ ಭಾವನೆಗಳನ್ನು ಬಂದ್ ಮಾಡಕ್ಕೆ ನೋಡ್ರಿ, ಗಣಪತಿ ಬಂದ್ ಮಾಡಕ್ಕೆ ನೋಡ್ರಿ. ಆದ್ರೆ ಪಬ್ ಇರ್ಬೋದು, ಮಾಲ್ ಇರ್ಬೋದು, ಇವ್ರನ್ನ ಪ್ರಾರಂಭಿಟ್ರಿ ಇವನು ಅಂದ್ರೆ ತೆಗೆದಿಟ್ರೆ. ಅದಕ್ಕೆ ನಮ್ದು ಏನಪ್ಪ ಅಂದ್ರೆ ಇದು ಸಂಪೂರ್ಣ ಇವತ್ತು ಕರ್ನಾಟಕ 6 ಕೋಟಿ ಜನರಿಗೆ ಮಾರಕೈತಿದೆ ಡ್ರಗ್ಸ್, ಅದನ್ನು ಕಂಪ್ಲೀಟ್ ಬಂದ್ ಮಾಡ್ರಿ. ಯಾಕಂದ್ರೆ ಇದು ಇಡೀ ಕರ್ನಾಟಕನ ನಾಶ ಮಾಡಿ ಹೋಗ್ತೈತೆ ಅಂತ ಹೇಳಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದೊಳಗೆ ಇಡೀ ಕರ್ನಾಟಕ ತುಂಬ ಎಲ್ಲ ಜಿಲ್ಲಾ ಕೇಂದ್ರಗಳು ಎಲ್ಲ ತಾಲೂಕಾ ಕೇಂದ್ರಗಳಿಗೆ ಇದನ್ನು ಖಂಡನೆ ಮಾಡಿ, ಡ್ರಗ್ಸ್ ವಿರುದ್ಧ ಖಂಡನೆ ಮಾಡಿ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಯಾವಳಿ ವಿನಯ್ ಅಂಗ್ರೋಳಿ, ರವಿ ಕೋಕಿತ್ಕರ್, ಶಿವರಾಜ್ ನಾಯಕ್, ರಮೇಶ್ ಸಹ ಅನ್ಯ ಉಪಸ್ಥಿತ ಹೋದೆ.